ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಮ್ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ತೊಂದು ಹಿರಿಯರನ್ನು ಯಾವ ಕಾಲಾವಧಿಗೆ ಆಯ್ಕೆ ಮಾಡಬೇಕೆಂಬುದಾಗಿ ದೈವ ಪ್ರೇರಣೆಯಿಂದ ಏನೂ ಹೇಳಿಲ್ಲ ಆದ್ದರಿಂದ ನಾವು ನಮ್ಮ ವಿಮೋಚನೆ ಮತ್ತು ನಿರ್ಣಯಗಳನ್ನು ಈ ವಿಷಯದಲ್ಲಿ ಕಾರ್ಯಗತಗೊಳಿಸಲು ಮುಕ್ತರಾಗಿದ್ದೇವೆ ಹಲವು ಸದಭಿಪ್ರಾಯವುಳ್ಳ ಶ್ರೇಷ್ಠ ಹಿರಿಯರು ಅಥವಾ ಪಕ್ವಗೊಂಡ ಸಹೋದರರು ಸಭೆಯಲ್ಲಿ ಇರಬಹುದು ಅವರು ಉಪಯುಕ್ತರು ಹೆಚ್ಚು ಮೆಚ್ಚುಗೆಯುಳ್ಳವರು ಆಗಿರಬಹುದು ಆದರೆ ಇದುವರೆಗೂ ಸಭೆಯಿಂದ ಆಯ್ಕೆಗೊಂಡ ಪ್ರತಿನಿಧಿಗಳು ಸುವಾರ್ಥಿಗಳು ಬೋಧಕರು ಸಭಾಪಾಲಕರು ಆಗದೇ ಇರಬಹುದು ಹಿರಿಯ ಮಹಿಳೆಯರು ಸಭೆಯಲ್ಲಿ ಸ್ತ್ರೀಯರ ಸ್ಥಾನ ಐದನೇ ಅಧ್ಯಾಯ ನೋಡಿರಿ ಎಂಬ ಪದವನ್ನು ಹಲವಾರು ಸಾರಿ ಗೌರವಪೂರ್ವಕವಾಗಿ ಅಪೋಸ್ತಲರು ಉಪಯೋಗಿಸಿದ್ದಾರೆ ಆದರೆ ಇವರುಗಳಲ್ಲಿ ಯಾರಾದರೂ ಸಭೆಯ ಪ್ರತಿನಿಧಿಗಳಾಗಿ ಅಥವಾ ಬೋಧಕರುಗಳಾಗಿ ಆಯ್ಕೆಗೊಂಡ ಸೂಚನೆ ಇರುವುದಿಲ್ಲ ಸಭಾ ಸೇವೆಗೆ ಆಯ್ಕೆಗೊಂಡ ಕೆಲವರು ಗೊತ್ತುಪಡಿಸಿದ ಅರ್ಹತೆಯ ಕೊರತೆಯುಳ್ಳರಾಗಿದ್ದಿರಬಹುದು ಅಥವಾ ಮತ್ತೆ ಕೆಲವರು ದೇವರು ಒದಗಿಸುವಿಕೆಯಿಂದ ಸಭಾ ಸೇವೆಗೆ ಇನ್ನೂ ಹೆಚ್ಚಿನ ಸಾಮರ್ಥ್ಯವುಳ್ಳದಾಗಿರಬಹುದು ಒಂದೇ ವರ್ಷ ಅಥವಾ ಅದರ ಭಾಗದ ಅರ್ಧ ಅಥವಾ ಕಾಲು ವರ್ಷ ಇಂತಹ ಸೇವೆಗೆ ಸೂಕ್ತವಾದ ಕಾಲಾವಧಿ ಇಂತಹವರು ಕಡಿಮೆ ಪ್ರಯತ್ನಿಸಿದರೆ ಮೊದಲನೆಯವರು ಉತ್ತಮವಾಗಿ ಪ್ರಯತ್ನಿಸಿ ಅನುಕೂಲಕರವಾಗಿ ಕಂಡು ಬಂದಲ್ಲಿ ಅವರನ್ನು ಸೇವೆಯಲ್ಲಿ ಮುಂದುವರಿಸಲಾಗುವುದು ಕಾನೂನುಗಳ ಅಥವಾ ಬುದ್ಧಿವಾದದ ಅಥವಾ ಸಲಹೆಗಳ ಅನುಪಸ್ಥಿತಿಯಲ್ಲಿ ಪ್ರತಿಯೊಂದು ಸಭೆಯವರು ಪ್ರತಿ ಪ್ರಕರಣದಲ್ಲಿ ದೇವರ ಚಿತ್ರವನ್ನು ನೆರವೇರಿಸಲು ಉತ್ತಮವಾದದೇನೆಂದು ತಾವೇ ನಿರ್ಣಯಿಸಬೇಕಾಗುತ್ತದೆ ಹಿರಿಯರುಗಳ ಸಂಖ್ಯೆ ದ ಎಲ್ಡರ್ ದ ನಂಬರ್ಸ್ ಆಫ್ ದ ಎಲ್ಡರ್ಸ್ ದೇವರ ವಾಕ್ಯದಲ್ಲಿ ಹಿರಿಯರುಗಳ ಸಂಖ್ಯೆಯ ಯಾವ ಮಿತಿ ಇರುವುದಿಲ್ಲ ಆದರೆ ಸಭೆಯ ಗಾತ್ರ ಗಾತ್ರದ ಮೇಲೆ ಮತ್ತು ಯೋಗ್ಯ ಯೋಗ್ಯರುಗಳ ಲಭ್ಯತೆಯ ಮೇಲೆ ಹೆಚ್ಚಾಗಿ ಇದು ಆತುಕೊಂಡಿದೆ ಯಾರು ಸಹ ತಾವು ವಿಶ್ವಾಸಿಗಳು ಸಂಪೂರ್ಣವಾಗಿ ಅಭಿಷೇಕ ಹೊಂದಿದವರು ಎಂದು ಭಾವಿಸಬಾರದು ತಾವು ಮತ್ತು ತಮ್ಮ ಕ್ರಿಯೆಯ ಮೂಲಕ ತಮ್ಮ ವಿಶ್ವಾಸ ಮತ್ತು ಪ್ರತಿಷ್ಠೆಯ ಬಗ್ಗೆ ಹಿರಿಯನಾಗಿ ಆಯ್ಕೆಗೊಳ್ಳುವ ಬಹಳಷ್ಟು ಮುಂಚೆ ತಪ್ಪಿ ತಪ್ಪಿಲ್ಲದ ನಿದರ್ಶನಗಳನ್ನು ನೀಡಬೇಕಾಗುತ್ತದೆ ಸಾಧ್ಯವಾದಷ್ಟು ಜನರು ಅರ್ಹತೆಯ ಮುಖ್ಯ ಲಕ್ಷಣಗಳನ್ನು ಹೊಂದಿರಬೇಕೆಂಬುದನ್ನು ಮತ್ತು ಸೇವೆಯಲ್ಲಿ ತಮ್ಮನ್ನು ಹಂಚಿಕೊಳ್ಳುವುದನ್ನು ನಾವು ಒಪ್ಪಿಕೊಳ್ಳುತ್ತದೆ ಸರಿಯಾದ ಉತ್ಸಾಹವು ಅವರನ್ನು ಪ್ರೇರೇಪಿಸುವುದಾದಲ್ಲಿ ಯಾವುದಾದರೂ ರೀತಿ ಮಿಷನರಿ ಅಥವಾ ಸುವಾರ್ಥಿಕ ಸೇವೆಯು ಅವರಲ್ಲಿ ಕೆಲವರನ್ನು ಅಥವಾ ಹೆಚ್ಚಿನವರ ಸಮಯದ ಕೆಲವು ಭಾಗವನ್ನು ಪಡೆಕೊಳ್ಳುತ್ತದೆ ಪ್ರತಿಯೊಂದು ಸಭೆಯು ಒಂದು ರೀತಿಯಲ್ಲಿ ದೈವಜ್ಞಾನ ವಿದ್ಯಾಲಯದಂತಾಗಿ ಅಲ್ಲಿಂದ ಸಮರ್ಥರಾದ ಬೋಧಕರುಗಳು ವಿಶಾಲವಾದ ಸೇವಾ ಕ್ಷೇತ್ರಕ್ಕೆ ಹೊರಬೀಳುತ್ತಾರೆ ಇತರರ ಬಗ್ಗೆ ಅಸೂಹೆಯನ್ನು ಪ್ರಕಟಿಸುವ ಮತ್ತು ಸೇವೆ ಮಾಡಲು ಅವರನ್ನು ಅಡ್ಡಿಪಡಿಸುವ ಮನಸ್ಸುಳ್ಳ ಹಿರಿಯರನ್ನು ಆ ಸ್ಥಾನದಲ್ಲಿ ಮುಂದುವರಲು ಯೋಗ್ಯರೆಂದು ಪರಿಗಣಿಸಬೇಕು ಅದಾಗಿಯೂ ಅಸಮರ್ಥರಾದವರನ್ನಾಗಲಿ ಅನುಭವ ಇಲ್ಲದವರನ್ನಾಗಲಿ ಅವರ ಹೊಣೆಯ ಹೆಮ್ಮೆಯನ್ನು ತೃಪ್ತಿಗೊಳ್ಳುವ ಸಲುವಾಗಿ ಆಯ್ಕೆ ಮಾಡಲಾಗದು ಕ್ರಿಸ್ತನ ದೇಹದ ಅಂಗವಾಗಿರುವ ಸಭೆಯವರು ತಮ್ಮ ಶಿರಸಾದಾತನು ತಾವು ಮತದಾನ ಮಾಡುವಂತೆ ಬಯಸುತ್ತಾನೆಂದು ತಿಳಿದು ಮತದಾನ ಮಾಡಬೇಕು ಅಪೋಸ್ತಲರು ಹಾಕಿದ ಅರ್ಹತೆಯಂತೆ ಆ ಸೇವೆಗೆ ಯೋಗ್ಯರಾದವರು ಸಿಗದೆ ಇರುವ ಸಂದರ್ಭದಲ್ಲಿ ಹಿರಿಯರನ್ನು ಆಯ್ಕೆ ಮಾಡುವ ಬಗ್ಗೆ ಎಚ್ಚರ ವಹಿಸಬೇಕು ಅಸಮರ್ಥ ಹಿರಿಯರುಗಳಿಂದ ಹಿರಿಯರೇ ಇಲ್ಲದಿರುವುದು ಒಳಿತು ನಡುಗಾಲದಲ್ಲಿ ನಡುಗಾಲದಲ್ಲಿ ಅಂದರೆ ಸಹೋದರನೊಬ್ಬ ಸಮರ್ಥನಾಗುವವರೆಗೆ ನಡೆಯುವ ಕೂಟಗಳು ವಿದ್ಯುಕ್ತವಲ್ಲವಾಗಿರುವುದಾಗಿರಲಿ ಸತ್ಯವೇದವು ಮೂಲ ಪಠ್ಯ ಗ್ರಂಥವಾಗಿದ್ದು ಸಹೋದರ ರಸಲ್ ಸತ್ಯವೇದ ಅಧ್ಯಯನದ ಬೋಧಕನಾಗಿರುವ ನೀವು ಇಷ್ಟಪಟ್ಟಲ್ಲಿ ಆತನೇ ನಿಮ್ಮ ಆಯ್ಕೆಯ ನಾಯಕನಾಗಿರುತ್ತಾನೆ ಯಾವುದಾದರೂ ನಿಮ್ಮ ಏಳಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಉದ್ಯ ಉದ್ಭವಿಸಿದ್ದಲ್ಲಿ ಮತ್ತು ಅದಕ್ಕೆ ದೈವೋಕ್ತಿಗಳ ಆಧಾರದ ಮೇಲೆ ಉತ್ತರವು ಬೇಕಾಗಿರುವುದಾದರೆ ನೀವು ಆತನನ್ನು ಅಂಚೆ ಮೂಲಕ ಸಂಕರ್ ಸಂಪರ್ಕಿಸಬಹುದು ಹಿರಿಯರನ್ನು ಯಾರು ಮತ್ತು ಹೇಗೆ ಆಯ್ಕೆ ಮಾಡಬಹುದು ಹೂ ಮೇ ಎಲೆಕ್ಟ್ ಎಲ್ಡರ್ಸ್ ಆ್ಯಂಡ್ ಹೌ ನೂತನ ಸೃಷ್ಟಿಗಳಾದ ಸ್ತ್ರೀ ಮತ್ತು ಪುರುಷರನ್ನು ಒಳಗೊಂಡ ದೇಹದ ಸಭೆಯ ಮಾತ್ರವೇ ಮತದಾರರು ಸಾಮಾನ್ಯರಾದ ನಂಬಿಗಸ್ತ ಸುವಾರ್ತೆಯವರಿಗೆ ಪ್ರತಿಷ್ಠೆ ಪಡಿಸಿಕೊಳ್ಳುವಂತಹ ವಿಶ್ವಾಸಿಗಳ ಆಯ್ಕೆಯಲ್ಲಿ ಮಾಡುವುದೇನೂ ಇಲ್ಲ ಯಾಕಂದರೆ ಇದು ದೇವರ ಆಯ್ಕೆ ಆತನು ತನ್ನ ದೇಹದ ಮೂಲಕವಾಗಿ ಆತ್ಮವನ್ನು ಹೊಂದಿರುವುದನ್ನು ಮಾತ್ರವೇ ಬಯಸುತ್ತಾರೆ ಪ್ರತಿಷ್ಠೆ ಹೊಂದಿದವರೆಲ್ಲರೂ ಮತದಾನ ಮಾಡಲೇಬೇಕು ಈ ಉದ್ದೇಶದಿಂದ ಕರೆದ ಸಾಧಾರಣ ಕೂಟದಲ್ಲಿ ಅವರಲ್ಲಿ ಯಾರಾದರೂ ನಾಮಕರಣ ಮಾಡಬಹುದು ಪರಿಗಣನೆಗೆ ಸಾಕಷ್ಟು ಸಮಯ ನೀಡುವಂತೆ ಮತದಾನದ ಒಂದು ವಾರದ ಮೊದಲೇ ಮಾಡಬಹುದು ಎಲ್ಲರೂ ಮುಕ್ತರಾಗಿ ತಮ್ಮ ಆಯ್ಕೆಗಳನ್ನು ಮಾಡಬಹುದು ಮಾಡಬಹುದೆಂಬ ಕಾರಣಕ್ಕಾಗಿ ಕೆಲವರು ಮತದಾನ ಮತಪತ್ರಗಳ ಮೂಲಕ ನಡೆಯಬೇಕೆಂದು ಒತ್ತಾಯಿಸುತ್ತಾರೆ ಇದರಲ್ಲಿ ಎಷ್ಟು ಅನುಕೂಲಗಳಿವೆ ಅಪೋಸಲರು ಕೈ ಎತ್ತುವ ಪದ್ಧತಿಯಲ್ಲಿರುವ ಶಿಸ್ತು ಮತ್ತು ಗುಣಗೊಂಡತೆ ಬೆಳವಣಿಗೆಯ ಅನುಪಸ್ಥಿತಿಯಲ್ಲಿ ಅಷ್ಟೇ ಅನಾನುಕೂಲತೆಗಳು ಸಹ ಇವೆ ಎಂದು ನಾವು ಅದಕ್ಕೆ ಉತ್ತರಿಸುತ್ತೇವೆ ಪ್ರತಿಯೊಬ್ಬರು ನಿಷ್ಕಪಟರು ಮುಚ್ಚುಮರಿ ಇಲ್ಲದವರಾಗಿರಲು ಕಲಿತುಕೊಳ್ಳಬೇಕು ಅದೇ ಸಮಯದಲ್ಲಿ ಪ್ರೀತಿಸುವವರು ಮೃದು ಹೃದಯಗಳು ಇರತಕ್ಕದ್ದು ಆಯ್ಕೆ ದೇವರದೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದನ್ನು ಆತನ ದೇಹವಾದ ಸವೆಯ ಮೂಲಕ ಅವರ ಯುಗತಾನುಸಾರವಾಗಿ ವ್ಯಕ್ತಪಡಿಸಲಾಗಿದೆ ಎಂದು ಗ್ರಹಿಸಿಕೊಳ್ಳಬೇಕು ಒಬ್ಬನು ದೇವರ ಮನಸ್ಸನ್ನು ಹೊಂದಿ ವ್ಯಕ್ತಪಡಿಸುತ್ತಾನೆ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್